ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಪೂರೈಸಿ 76ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಅದಕ್ಕೋಸ್ಕರನೇ 75 ವರ್ಷ ತುಂಬಿರೋದ್ರಿಂದ ಸ್ವಾತಂತ್ರ್ಯದ ಅಮೃತೋತ್ಸವವನ್ನ ಇಡೀ ದೇಶದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಮಾಡ್ತಾ ಇದೆ, ರಾಜಕೀಯ ಪಕ್ಷಗಳು ಮಾಡ್ಕೊಳ್ತಾ ಇದ್ದಾವೆ, ಸಂಘ ಸಂಸ್ಥೆಗಳು ಕೂಡ ಇದನ್ನ ಮಾಡ್ತಾ ಇದ್ದಾವೆ. ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಒಂದು ಐತಿಹಾಸಿಕವಾದಂತ ಕಾರ್ಯಕರ್ತರ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಇದು ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ರೈಲ್ವೆ ಸ್ಟೇಷನ್ ಹತ್ರ, ಅಲ್ಲಿಂದ ಇಲ್ಲಿವರೆಗೆ ನಡೆದು ಬಂದಿದ್ದೇವೆ. ಇಲ್ಲಿ ಈ ನಡಿಗೆ ಸಮಾಪ್ತಿ ಆಗ್ತಾ ಇದೆ. ಈ ನಡಿಗೆಯನ್ನ ನಾವು ಸಾಂಕೇತಿಕವಾಗಿ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನ ತಂದ್ಕೊಡ್ಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಯೋಧರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸ್ಮರಿಸಿಕೊಂಡು ಅವರು ಯಾವ ದೇಶ ಪ್ರೇಮದಿಂದ ದೇಶಭಕ್ತಿಯಿಂದ ಸ್ವಾತಂತ್ರ್ಯಕ್ಕಾಗಿ ನಿಸ್ವಾರ್ಥತೆಯಿಂದ ಹೋರಾಟವನ್ನು ಮಾಡಿದ್ರು ಅವರೆಲ್ಲರ ಹೋರಾಟದ ಫಲವಾಗಿ ಇವತ್ತು ನಾವು ಸ್ವಾತಂತ್ರ್ಯದ ಗಾಳಿಯನ್ನ ಉಸಿರಾಟ ಮಾಡ್ತಾ ಇದ್ದೇವೆ. ನಮಗೆ ಈ 75 ವರ್ಷಗಳಲ್ಲಿ ನೆಹರೂರವರು ಪ್ರಧಾನಮಂತ್ರಿಯಾಗಿ ಮೊದಲನೇ ಪ್ರಧಾನಮಂತ್ರಿಯಾಗಿ ಸ್ವಾತಂತ್ರ್ಯ ಬಂದ ಮೇಲೆ ಈ ಆಧುನಿಕ ಭಾರತವನ್ನು ಕಟ್ಟದರಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. 17 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ, ರಸ್ತೆಗಳನ್ನು ಮಾಡಿದ್ದಾರೆ, ಬಂದರುಗಳನ್ನು ಮಾಡಿದ್ದಾರೆ, ಏರ್ಪೋರ್ಟ್ಗಳನ್ನು ಮಾಡಿದ್ದಾರೆ, ಆಹಾರದ ಸ್ವಾವಲಂಬನೆಯನ್ನು ಮಾಡಿದ್ದಾರೆ. ಇವತ್ತು ಇವೆಲ್ಲ ಕಾರ್ಯಕ್ರಮಗಳಾಗಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿದ್ದಂಥವರು ಕಾರಣ ಅಂತಕ್ಕಂಥದ್ದನ್ನ ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅವರು ಯಾರು ಕೂಡ ಅಧಿಕಾರಕ್ಕೆ ಬರಬೇಕು, ಪ್ರಧಾನಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿಗಳಾಗಬೇಕು ಅಂತ ಅನ್ಕೊಂಡು ಹೋರಾಟ ಮಾಡಲಿಲ್ಲ. ನಿಸ್ವಾರ್ಥತೆಯಿಂದ ಹೋರಾಟವನ್ನು ಮಾಡಿದರು. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದೆ. ನಾವಿಷ್ಟೆಲ್ಲ ಸಾಧನೆಗಳನ್ನು ಮಾಡಿದರೂ ಕೂಡ ಇನ್ನೂ ಸಮಾಜದಲ್ಲಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ನಾವು ಸಂವಿಧಾನದಲ್ಲಿ ಒಪ್ಕೊಂಡಿದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಕೊಟ್ಟಂತ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತೇಳಿ ಒಪ್ಕೊಂಡಿದ್ದೀವಿ. ಅದು ರಾಜಕೀಯವಾಗಿ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ, ಅದನ್ನ ನಾವು ರಾಜಕೀಯ ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ. ಆದ್ರೆ ಅದೇ ಮಾದರಿನಲ್ಲಿ ಒಬ್ಬ ವ್ಯಕ್ತಿಗೆ ಸಂಪತ್ತಿನಲ್ಲಿ
ನಾವು ಒಂದು ಮೌಲ್ಯ ಇದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ.